ತನ್ನ ಮಗನನ್ನು ಬೆನ್ನಿಗೆ ಕಟ್ಟಿಕೊಂಡು ತನ್ನ ಎರಡು ಕೈಗಳಲ್ಲಿ ಕತ್ತಿ ಹಿಡಿದು ಬ್ರಿಟಿಷರ ವಿರುದ್ಧ ರಣಚಂಡಿಯಂತೆ ಹೋರಾಡಿ ಭಾರತದ ಇತಿಹಾಸದಲ್ಲಿ ಸ್ತ್ರೀಕುಲದ ತಿಲಕದಂತೆ ಅಚ್ಚಳಿಯದೆ ಸರ್ವಕಾಲಕ್ಕೂ ಸ್ಫೂರ್ತಿಯಾಗಿ ಉಳಿದ ಭಾರತೀಯ ವೀರನಾರಿ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿಯ ಪುಣ್ಯಸ್ಮರಣೆಯ ದಿನವೆಂದು ಗೆಳೆಯರೆ. ತನ್ನ ನಾಲ್ಕು ತಿಂಗಳ ಮಗು ಮತ್ತು ಪತಿಯನ್ನು ಕಳೆದುಕೊಂಡಾಗ ಈಕೆಗೆ ಕೇವಲ 18 ವರ್ಷ. ಇಂತಹ ಸಮಯದಲ್ಲಿ ದೃಪ್ತಿಗೆಡದೆ ತನ್ನ ದತ್ತು ಮಗುವನ್ನು ರಾಜ್ಯದ ಉತ್ತರಾಧಿಕಾರಿಯಾಗಿ ಮಾಡಲು ಮುಂದಾದಾಗ ದತ್ತು ಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿಯ ಮೇರೆಗೆ ಬ್ರಿಟಿಷರು ಈಕೆಯಿಂದ ಸಾಮ್ರಾಜ್ಯವನ್ನು ಕಬಳಿಸಲು ಮುಂದಾದಾಗ ಇವರ ವಿರುದ್ಧ ಸಮರ ಸಾರಿ ಪುತ್ರ ದಾಮೋದರನನ್ನು ಬೆನ್ನಿಗೆ ಕಟ್ಟಿಕೊಂಡು ತನ್ನ ಎರಡು ಕೈಗಳಲ್ಲಿ ಕತ್ತಿಗಳನ್ನು ಬಳಸಿ ಬ್ರಿಟಿಷರಿಗೆ ಭಾರತೀಯ ಮಣ್ಣಿನ ಶೌರ್ಯದ ಪರಿಚಯವನ್ನು ಮಾಡಿಸಿದಳು. ಸ್ವಾಭಿಮಾನಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ದುರ್ಗೆಯಂತೆ ಸೆಣಸಾಡಿ ಕೇವಲ ತನ್ನ 23ನೇ ವಯಸ್ಸಿನಲ್ಲಿ ಪ್ರಾಣತ್ಯಾಗ ಮಾಡಿದ ಈಕೆಯ ಧೈರ್ಯವು ಮಿಂಚಿನಂತೆ ಭಾರತೀಯರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಉಗಿಲೆಬ್ಬಿಸಿತು. ಇವಳ ಶೌರ್ಯದ ಬಗ್ಗೆ ಬ್ರಿಟಿಷ್ ಸೈನ್ಯದ ಅಧಿಕಾರಿ ಹ್ಯೂ ರೋಸ್ ಎಂಬಾತನು ಹೀಗೆ ಹೇಳಿದ್ದಾನೆ, ಈಕೆಯು ಎಲ್ಲಾ ಭಾರತೀಯ ನಾಯಕರಲ್ಲಿ ಅತ್ಯಂತ ಅಪಾಯಕಾರಿ ಮತ್ತು ಧೈರ್ಯಶಾಲಿ ಬುದ್ಧಿವಂತ ನಾಯಕಿ ಎಂದು ತನ್ನ ಆತ್ಮಚರಿತ್ರೆಯಲ್ಲಿ ಬರೆದುಕೊಂಡಿದ್ದಾನೆ. ಈ ವೀರ ನಾರಿಯ ತ್ಯಾಗ ಬಲಿದಾನ ಇಂದಿನ ಯುವ ಪೀಳಿಗೆಗೆ ಪೂರ್ತಿಯ ಚೈತನ್ಯವಾಗಿದೆ. ಇಂತಹ ಅದೆಷ್ಟೋ ಜೀವ ಚೈತನ್ಯಗಳು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿಕೊಟ್ಟು ಈ ದೇಶವನ್ನು ದಾಸ್ಯ ಮುಕ್ತವನ್ನಾಗಿಸಿದ್ದಾರೆ. 75ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಅವರಿಗೆ ಗೌರವ ಪ್ರಣಾಮಗಳನ್ನು ಸಲ್ಲಿಸೋಣ.